कोरोना वायरस हानि डॉक्टर विशाल राव कूड़ा वेरियंट बंदिदे वायरस यूके शेकड़ा 60% इन्फेक्षन कारण अदल्लदे सुमारु 70% ಜಾಸ್ತಿ ತೀವ್ರತೆಯೊಟ್ಟಿಗೆ ಹರಡತಾ ಉಂಟು ಹೇಳುವ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಮ್ಯೂಟೇಷನ್ ಆದಿದ್ದದು ಸ್ಪೈಕ್ ಪ್ರೋಟೀನ್ ಅಲ್ಲಿರುವ ಮ್ಯೂಟೇಷನ್. ಈಗ ಈ ಸ್ಪೈಕ್ ಪ್ರೋಟೀನ್ ನ ಬಗ್ಗೆ ನಿಮಗೆ ಮಾಹಿತಿ ಇರುವುದು ಮುಖ್ಯ. ಯಾಕಂತ ಹೇಳಿದ್ರೆ ಈ ಸ್ಪೈಕ್ ಪ್ರೋಟೀನ್ ನ ಮೂಲಕನೇ ಈ ವೈರಸ್ ನಮ್ಮ ಶರೀರದಲ್ಲಿರುವ ಎ2 ರಿಸೆಪ್ಟರ್ ಪ್ರವೇಶ ಮಾಡುತ್ತೆ. ಈ ಸ್ಪೈಕ್ ಪ್ರೋಟೀನ್ ಅಲ್ಲಿ ಇರುವ ಮ್ಯೂಟೇಷನ್ ನ ಕಾರಣವಾಗಿ ಏನಾಗ್ತಾ ಉಂಟು ಹೇಳಿದ್ರೆ ಈ ಹೊಸ ವೈರಸ್ ನ ರೂಪದಲ್ಲಿ ಅದಕ್ಕೆ ಫಾಸ್ಟರ್ ಎಂಟ್ರಿ ಸಿಗ್ತಾ ಉಂಟು. ಅದಲ್ಲದೆ ಇನ್ನೂ ಅದಕ್ಕೆ ಸ್ಟ್ರಾಂಗರ್ ಎಂಟ್ರಿ ಸಿಗ್ತಾ ಉಂಟು. ಈ ಕಾರಣದಿಂದಾಗಿ ಹಲವಾರು ರಿಸರ್ಚ್ ಸಂಶೋಧನೆಗಳಲ್ಲಿ ಇದರ ಬಗ್ಗೆ ಚಿಂತನೆ ವ್ಯಕ್ತಪಡಿಸಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಇವತ್ತಿಗೆ ನೀವು ನೋಡಿದರೆ ಇದರ ಬಗ್ಗೆ ಗಾಬರಿ ಮತ್ತು ಆತಂಕ ಪಡುವಂಥದ್ದು ಬೇಕಾಗಿಲ್ಲ. ಇದಕ್ಕೆ ಕೆಲವು ಕಾರಣಗಳುಂಟು. ಯುಕೆಯಲ್ಲಿ ಈ ಒಂದು ವೈರಸ್ನ ಒಂದು ರೂಪವನ್ನು ಕಂಡುಬಂದಿದೆ, ಬಟ್ ಬೇರೆ ಎಲ್ಲ ಜಗತ್ತಲ್ಲಿರುವ 190 ದೇಶಗಳಲ್ಲಿ ಇದು ಕಂಡುಬಂದಿಲ್ಲ. ಈಗ ನೀವೇ ಹೇಳಿದಿರಿ ವೈರಸ್ ಸ್ಟ್ರೇನ್ಸ್ಗಳು ಮ್ಯೂಟೇಟ್ ಆಗುವುದು ಕಾಮನ್, ಇದು ನಿಜ. ಅದರಲ್ಲಿ ಕೂಡ ಕೆಲವು ಮ್ಯೂಟೆಂಟ್ ಸ್ಟ್ರೇನ್ಸ್ ಕ್ಯಾನ್ ಬಿ ಡೇಂಜರಸ್. ಆದರೂ ಕೂಡ ಇನ್ನು ರೂಪಾಂತರಗೊಂಡ ಕೊರೋನಾ ವೈರಸ್ ಬಗ್ಗೆ ಡಾಕ್ಟರ್ ಸತ್ಯನಾರಾಯಣ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ಈ ಕೊರೋನಾ ವೈರಸ್ SARS-CoV-2 ವೈರಸ್ 30,000 ನ್ಯೂಕ್ಲಿಯೋಟೈಡ್ ಅಂದ್ರೆ ಜೆನೆಟಿಕ್ ಇನ್ಫಾರ್ಮೇಶನ್ ಇರೋ ಯೂನಿಟ್ 30,000 ಇರೋದು. ಅದರಲ್ಲಿ ಇದುವರೆಗೂ 4,000 ಮ್ಯೂಟೇಷನ್, ಅಂದರೆ ಈ ವೈರಸ್ಸಲ್ಲಿ ಮ್ಯೂಟೇಷನ್ ಆಗೋದು ಸಾಮಾನ್ಯ ಅಥವಾ ಸರ್ವೇ ಸಾಮಾನ್ಯ. ಆ ರೀತಿಯಿಂದ ಇವಾಗ ಇಲ್ಲಿ ಸ್ಯಾಂಪಲ್ಸ್ ರ್ಯಾಂಡಮ್ ಸ್ಯಾಂಪಲ್ಸ್ನ ತೆಗೆದು ನೋಡಬೇಕಾಗತ್ತೆ. ನಮಗೆ ಲಸಿಕೆಗಿಂತ ಮಾಸ್ಕೇ ಜಾಸ್ತಿ ರಕ್ಷಣೆ ಕೊಡೋದು. ಯಾಕೆಂದರೆ ಈ ಮಾರ್ಪಾಟಾಗಿರೋ ವೈರಸ್, ರೂಪಾಂತರಗೊಂಡಿರೋವಂಥ ವೈರಸ್ ಶೇಕಡಾ 70% ಜಾಸ್ತಿ ಹರಡುವಂಥ ಒಂದು ಕೆಪ್ಯಾಸಿಟಿ ಇಟ್ಕೊಂಡಿದೆ. RT-PCR ಟೆಸ್ಟ್ ಯಾವುದನ್ನು ಇವಾಗ ಮಾಡ್ತೀವಿ ಅದು ನೆಗೆಟಿವ್ ಬರೋ ಚಾನ್ಸಸ್ ಇದೆ. ಸದ್ಯಕ್ಕೆ ಇದರಲ್ಲಿ ವ್ಯಾಕ್ಸಿನೇಷನ್ನಿಂದ ಈ ಮಾರ್ಪಾಟ್ಗೆ ಏನು ಸಂಬಂಧ ಇಲ್ಲ ಅನ್ನೋ ಥರ ಅಂಶ ಅಂಕೆಗಳು ನರ್ವ್ ಟ್ಯಾಗ್ ಅನ್ನೋ ಒಂದು ಪೇಪರ್ ಆರ್ಗನೈಸೇಷನ್ ಪೇಪರ್ ಇದರ ಮೇಲೆ ಆಧಾರದ ಮೇಲೆ ಅಂಥ ದೊಡ್ಡ ಇಂಪ್ಯಾಕ್ಟ್ ಇರಲ್ಲ, ವ್ಯಾಕ್ಸಿನೇಷನ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು.